ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಕಲ್ಯ ದಾಖಲೆ ಗೊಲ್ಲರಹಟ್ಟಿಯ ಅಶೋಕ್ ಕುಮಾರ್ ಹಾಗೂ ನಿರ್ಮಲಾ ದಂಪತಿಗಳ ಮಗನಾದ ವಿನಯ್ರವರು ಐಐಟಿ ತರಬೇತಿಗೆ ಆಯ್ಕೆಯಾಗಿ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ. ವಿನಯ್ರವರು ಮೂಲತಃ ರೈತ ಕುಟುಂಬದಿಂದ ಬಂದಂತಹವರು. ನವೋದಯ ಶಾಲೆಯಲ್ಲಿ ಪ್ರೌಢಶಾಲಾ ವಿಭಾಗವನ್ನು ಮುಗಿಸಿ ಪಿಯುಸಿ ವಿದ್ಯಾಭ್ಯಾಸವನ್ನು ಬೆಂಗಳೂರಿನ ರಾಷ್ಟ್ರೋತ್ಥಾನ ಪರಿಷತ್ನ ತಪಸ್ಯಾದಲ್ಲಿ ಅಭ್ಯಾಸ ಮಾಡಿ ಐಐಟಿಗೆ ಆಯ್ಕೆಯಾಗಿದ್ದಾರೆ. ಮುಂದಿನ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಹಣದ ಮುಗ್ಗಟ್ಟಿರುವುದರಿಂದ ದಾನಿಗಳು ಯಾರಾದರೂ ಸಹಾಯ ಮಾಡಿದರೆ ವಿನಯ್ರವರ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತದೆ ಎಂಬುದು ನಮ್ಮ ಚಾನೆಲ್ನ ಆಶಯ. ವಿನಯ್ ನಮಸ್ತೆ. ತಾವು ಮಾಗಡಿ ತಾಲೂಕಿಂದ ಐಐಟಿಗೆ ಸೆಲೆಕ್ಟ್ ಆಗಿದ್ದೀರಾ. ಈ ಐಐಟಿಗೆ ಸೆಲೆಕ್ಟ್ ಆಗಬೇಕು ಅಂತಂದರೆ ಭಾಳಷ್ಟು ಕಷ್ಟಗಳಿರ್ತದೆ, ಓದಿನಲ್ಲೂ ಕೂಡ ಶ್ರಮ ಇರ್ತದೆ, ಎಲ್ಲವೂ ಇರ್ತದೆ. ಅವೆಲ್ಲವನ್ನು ದಾಟಿ ಹೇಗೆ ನೀವು ಐಐಟಿಗೆ ಸೆಲೆಕ್ಟ್ ಆದ್ರಿ? ಅದರ ಶ್ರಮ ಏನಿದೆ ನಿಮ್ಮದು? ಸರ್ ನಮಸ್ತೆ. ನಾನು ಕಲ್ಯ ಗೊಲ್ಲರಹಟ್ಟಿ ಮಾಗಡಿ ತಾಲೂಕು ಮತ್ತು ಒಂದು ರೈತಾಪಿ ಕುಟುಂಬದಿಂದ ಬಂದಿರೋವಂಥನು. ಇವರು ನಮ್ಮ ತಾಯಿ ನಿರ್ಮಲ, ಇವರು ನಮ್ಮ ತಂದೆ ಅಶೋಕ್ ಕುಮಾರ್, ನನ್ನ ಹೆಸರು ವಿನಯ್. ನಾನು ಮೊದಲಿಂದ ಹೇಳೋಕೆ ಇಷ್ಟಪಡ್ತೀನಿ, ನಾನು ಇಲ್ಲೇ ವ್ಯಾಸಂಗ ಮಾಡಿದ್ದು ಮಾಗಡಿಯ ಒಂದು ಖಾಸಗಿ ಶಾಲೆಯಲ್ಲಿ. ತುಂಬ ಕಷ್ಟಪಟ್ಟರು ಅವಾಗ ನಮ್ಮ ತಂದೆ ತಾಯಿ ನನ್ನ ಖಾಸಗಿ ಶಾಲೆಯಲ್ಲಿ ಓದಿಸೋದಕ್ಕೋಸ್ಕರ. ಒಂದು ಒಳ್ಳೆ ನಮಗೆ ಕುಟುಂಬದಲ್ಲಿ ಯಾರೂ ಇಲ್ಲ ಈ ರೀತಿ ಓದಿಸ್ಬೇಕು ಅಂತ ಹಾಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಶ್ರಮಪಟ್ಟು ನನ್ನನ್ನು ಖಾಸಗಿ ಶಾಲೆಗೆ ಸೇರಿಸಿ ಅಲ್ಲಿವರೆಗೂ ತೊಗೊಬಂದರು. ಅದೇನು ಅಂತಾರಲ್ಲ, ಆ ರೀತಿ ನನ್ನ ಮೂರನೇ ಕ್ಲಾಸಲ್ಲಿ ಇದ್ದಾಗೇ ನನ್ನ ಒಂದು ಯಾರೋ ಒಬ್ಬರು ಗುರುತಿಸೋಬ್ರು ಟೀಚರು ಅವ್ರಿಗೆ ನೆನೆಸ್ಕೋಬೇಕು ನಾನು, ಲಕ್ಷ್ಮೀ ಮೇಡಮ್ ಅಂತ ಅವ್ರ ಹೆಸರು. ಅವರು ನನ್ನ ಇದನ್ನು ಗುರುತಿಸಿ ನನ್ನ ನಮ್ಮ ಅಪ್ಪನ ನಂಬರ್ನ ಇಸ್ಕೊಂಡ್ರು. ನಂಬರ್ ಇಸ್ಕೊಂಡು ಅವರು ಐದನೇ ಕ್ಲಾಸಿಗೆ ಬಂದಾಗ ನನ್ನ ಫೋನ್ ಮಾಡಿದ್ರು. ಈ ರೀತಿ ಫೋನ್ ಮಾಡೋರು ನಮ್ಮ ಅವ್ರ ಮನೆ ಹತ್ರ ಕರ್ಸ್ಕೊಂಡು ಹೇಳಿದ್ರು, ನಾನು ಅವ್ರು ಓದಿದ್ದು ನವೋದಯ ಶಾಲೆ ತುಮಕೂರಿನಲ್ಲಿ, ನಿನ್ನೆಲ್ಲ ಟ್ಯಾಲೆಂಟ್ ಇದೆ, ನಿನ್ನೂ ಕೂಡ ನನ್ನ ನವೋದಯ ವಿದ್ಯಾಲಯದಲ್ಲಿ ನೋಡಬೇಕು, ನಾನು ಹಿಂಗೆ ಸಹಾಯ ಮಾಡ್ತೀನಿ, ನನ್ನ ಗೈಡೆನ್ಸ್ ತಗೋತೀಯ ಅಂತ ನನ್ನ ಕೇಳಿದ್ರು. ನಾನು ಒಪ್ಕೊಂಡಾಗ ಅವ್ರು ನನ್ನ ಪ್ರತಿದಿನ ಮನೆ ಹತ್ರ ಕರೆಸ್ಕೊಂಡು ನವೋದಯ ಶಾಲೆಗೆ ತರಬೇತಿಯನ್ನು ಕೊಟ್ಟರು. ಯಾವ ರೀತಿಯ ಶುಲ್ಕವನ್ನು ತಗೊಳ್ಳದೆ ಅವರು ಕಂಟಿನ್ಯೂಸಾಗಿ ಒಂದು ವರ್ಷ ತರಬೇತಿಯನ್ನು ಕೊಟ್ಟರು ಐದನೇ ಕ್ಲಾಸ್ನಲ್ಲಿ. ಅವರ ಪರಿಶ್ರಮ ಹಾಗೂ ನನ್ನ ಒಂದು ಅದೃಷ್ಟ ಏನೋ, ನಮ್ಮ ತಂದೆ ತಾಯಿ ಕೊಟ್ಟಿದ್ದ ಕನಸೇನೋ, ನನಗೆ ಕೊನೆಗೂ ಆರನೇ ಕ್ಲಾಸ್ಗೆ ನವೋದಯ ವಿದ್ಯಾಲಯ ಅದು ಸಿಕ್ತು. ನಾನು ಕನಕಪುರದಲ್ಲಿ ನನ್ನ ಒಂದು ಅಡ್ಮಿಷನ್ ಕೂಡ ತೊಗೊಂಡೆ, ಜವಾಹರ್ ನವೋದಯ ವಿದ್ಯಾಲಯ ಕನಕಪುರ. ಆ ವರ್ಷ ಕೂಡ ಸ್ಟಾರ್ಟ್ ಆಯಿತು. ಅಲ್ಲೋಗಿ ಹೆಂಗಿತ್ತಂದರೆ ನಾವು ಯೋಗಿ ಶಾಲೆ ಶುರು ಮಾಡಿದ ರೀತಿ ಇತ್ತು. ಮೊದಲನೇ ವರ್ಷ ಸ್ಟಾರ್ಟ್ ಆದಂಥ ಶಾಲೆ ಅದು. ಮೊದಲು ದೊಡ್ಡಬಳ್ಳಾಪುರ ಹೋಗಬೇಕಾಗಿತ್ತು, ಬಟ್ ಏನೋ ಕಾರಣಾಂತರಗಳಿಂದ ನನ್ನನ್ನು ಹೊಸ ಶಾಲೆಗೆ ಎಲ್ಲರನ್ನೂ ಕೂಡ ಕೊಟ್ಟರು. 80 ಜನ ಹೊಸ ಶಾಲೆಗೆ ಹೋದ್ವಿ. ಯಾವ ರೀತಿ ಇತ್ತು ಅಂದರೆ ನಮ್ಮ ನವೋದಯ ಶಾಲೆ ಒಂದು ಕುಟುಂಬ ಥರ ಇದ್ವಿ ನಾವು. 5 ವರ್ಷ ನಾವೇ ಶುರು ಮಾಡಿದಂಥ ಶಾಲೆ, ಒಂಥರ ಸೀನಿಯರ್ ಕಂಪ್ಲೀಟ್ ಸೀನಿಯರ್ಸ್ ನಾವೇ ಆಗಿದ್ವಿ. ಟೀಚರ್ಸ್ ನಮ್ಗೆ ಸಪೋರ್ಟ್ ಆಗಿದ್ದರು. ಒಂದು ಪೇರೆಂಟಲ್ ಕಂಟ್ರೋಲ್ಸಲ್ಲಿ ನಾವಿದ್ವಿ. ತುಂಬ 5 ವರ್ಷ ತುಂಬ ಶ್ರಮಪಟ್ಟು ತುಂಬ ಇಷ್ಟಪಟ್ಟು ನಾವು 5 ವರ್ಷ ನಮ್ಮ 10th ವರೆಗೂ ನಾನು ಮುಗಿಸ್ದೆ. ಮತ್ತು ಅದೇ ಟೀಚರ್ಸ್ನ ಒಂದು ಆಶ್ರಯದಲ್ಲೇ 10ನೇ ಕ್ಲಾಸ್ನಲ್ಲಿ ಒಬ್ಬರು ಟೀಚರ್ ನನಗೆ ತಪಸ್ ರಾಷ್ಟ್ರೋತ್ಥಾನ ಅಂತ ಒಂದು ಸಂಸ್ಥೆಯ ಬಗ್ಗೆ ಇಂಟ್ರೊಡಕ್ಷನ್ ಮಾಡಿಕೊಟ್ರು. ಅವ್ರ ಹೆಸರು ಲವ್ ಕುಮಾರ್ ಸರ್ ಅಂತ. ಅವರು ಅಲ್ಲಿ ಹಿಂದಿ ಶಿಕ್ಷಕರಾಗಿದ್ದಾರೆ. ಅವರು ನನಗೆ ಎಕ್ಸಾಮ್ ಬಗ್ಗೆ ತಿಳುವಳಿಕೆ ಕೊಟ್ಟರು. ನಾನು ಎಕ್ಸಾಮ್ ಕೂಡ ಬರೆದೆ, ತಪಾಸ್ ಎಕ್ಸಾಮ್. ಇಟ್ ವಾಸ್ ಜಸ್ಟ್ ಅನ್ ಆಕ್ಸಿಡೆಂಟಲ್ ಅವ್ರ ಇಟ್ ವಾಸ್ ಬೆಸ್ಟ್ ಬೈ ಚಾನ್ಸ್. ಓಕೆ, ಎಕ್ಸಾಮ್ ಯಾವ ರೀತಿ ಬರೆದೆ ಅಂತಂದರೆ ನನಗೆ ಎಕ್ಸಾಮ್ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ, ನಾನು ಪಾಸ್ ಆಗೇ ಆಗ್ತೀನಿ ಅಂತ ಐಡಿಯಾ ಇರಲಿಲ್ಲ. ಬಟ್ ನನಗೆ ಎಕ್ಸಾಮ್ ಬೇಸಿಕಲಿ ಇದ್ದಿದ್ದು ಐಐಟಿ ಕೋಚಿಂಗ್ ಬಗ್ಗೆ, ಐಐಟಿ ಜೆಇಇ ಕೋಚಿಂಗ್ ಬಗ್ಗೆ. ನನಗೆ 9th ಕೂಡ ಡ್ರೀಮ್ ಇತ್ತು ಐಐಟಿಗೆ ಮತ್ತು ಜೆಇಇ ಕೋಚಿಂಗ್ ತೊಗೋಬೇಕು ಅಂತ. ಬಟ್ ಇಟ್ ವಾಸ್ ಆನ್ ಸೈಡರ್ ನೋಟ್. ಓಕೆ, ನನಗೆ ಯು ಪಿ ಎಸ್ ಮೊದಲು ಚಿಕ್ಕ ವಯಸ್ಸಿಂದನೂ ಕೂಡ ಯು ಪಿ ಎಸ್ ಸಿ ಕ್ರ್ಯಾಕ್ ಮಾಡಬೇಕು ಅಂತ ತುಂಬ ಆಸೆ. ಬಟ್ ವಿ ಕೆ ನಾಟ್ ಗೋ ಬೈ ಅವರ್ ಚಾಯ್ಸಸ್ ಆಲ್ವೇಸ್, ರೈಟ್? ಅದಕ್ಕೋಸ್ಕರ ನಾನು ಯಾವ ರೀತಿ ನನ್ನ ಗೈಡೆನ್ಸ್ ನನಗೆ ತೋರಿಸೋ ಆ ರೀತಿ ನಾನು ಓದೆ. ಸೊ ಜಸ್ಟ್ ಬೈ ಚಾನ್ಸ್ ಐ ರೋಟ್ ದ ತಪಸ್ ಎಕ್ಸಾಮ್. ಬಟ್ ತಪಸ್ ಎಕ್ಸಾಮ್ ವಾಸ್ ಐ ಥಿಂಕ್ ದ ಬೆಸ್ಟ್ ಡಿಸಿಷನ್ ಆಫ್ ಮೈ ಲೈಫ್, ಐ ಥಿಂಕ್. ಸೊ ನಾನು 10ಗೆ ತಪಸ್ ಎಕ್ಸಾಮ್ ಕೂಡ ಪಾಸ್ ಮಾಡಿಕೊಂಡು 11ಗೆ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ಎನ್ರೋಲ್ ಆದೆ. ದೆನ್ ಲೈಫ್ ರಿಯಲಿ ಟರ್ನ್ಡ್ ಅಪಾರ್ಟ್. ನನ್ನ ರಾಷ್ಟ್ರೋತ್ಥಾನಕ್ಕೆ ಹೋದ ತಕ್ಷಣ ನವೋದಯದಲ್ಲಿ ಯಾವ ರೀತಿ ಒಂದು ಫ್ಯಾಮಿಲಿ ವೆಲ್ ಬೀಯಿಂಗ್ ಇಂಥದ್ರು ತ್ರಿಬಲ್ ಎಷ್ಟು ಪಟ್ಟು ಇನ್ನೂ ಒಳ್ಳೆ ಫ್ಯಾಮಿಲಿ ವೆಲ್ ಬೀಯಿಂಗ್ ಅಲ್ಲಿ ಸಿಕ್ತು. ದ ಟೀಚರ್ಸ್ ಇರ್ಬೋದು, ಅಲ್ಲಿರುವಂಥ ಫ್ಯಾಕಲ್ಟಿ ಇರ್ಬೋದು, ಅಲ್ಲಿಂದ ಆಡಳಿತ ಮಂಡಳಿಯವರು ಇರ್ಬೋದು, ತುಂಬ 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 ಸಪೋರ್ಟ್ ಮಾಡೋದು ನನಗೆ ಒಂದು ಫ್ಯಾಮಿಲಿ ರೀತಿ. ನನಗೆ 9th ಎಷ್ಟು ನಾನು 9th 10th ನಾನು ಐಐಟಿಗೆ ಸೆಲೆಕ್ಟ್ ಆಗ್ತೀನಿ ಅಂತ ಒಂದು ನಂಬಿಕೆ ಇತ್ತು. ತಪಸ್ಸು ರಾಷ್ಟ್ರೋತ್ಥಾನಕ್ಕೆ ಬಂದಮೇಲೆ ಇಟ್ ವಾಸ್ ಆಬ್ವಿಯಸ್ ನಾನು ಹಾಗೇ ಆಗ್ತೀನಿ ಅನ್ನೋ ಒಂದು ಕಂಪ್ಲೀಟ್ ಒಂದು ರಿಟರ್ನ್ ಡಾಕ್ಯುಮೆಂಟ್ ರೀತಿ ನನಗೊಂದು ನಂಬಿಕೆ ಬಂದ್ಬಿಡ್ತು. ಸೊ ನನ್ನ 10th ಮತ್ತು 11th ಮತ್ತು 12th ತುಂಬ ನಾನು ಕಷ್ಟಪಟ್ಟು ಇಷ್ಟಪಟ್ಟು ಅವ್ರು ಹೇಳ್ಕೊಟ್ಟಂಗೆ. ಮತ್ತು ಅಲ್ಲಿ ತಪಸ್ಸು ಮತ್ತು ರಾಷ್ಟ್ರೋತ್ಥಾನ ಒಂದು ರೀತಿ ಬರೀ ಎಜುಕೇಷನಲ್ ಒಂದು ಬೇಸ್ಮೆಂಟ್ಗಿಂತ ಒಂದು ಎಮೋಷ್ನಲ್ ಮತ್ತು ಒಂದು ಕಲ್ಚರಲ್ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿ ಹೇಳ್ಕೊಡ್ತು. ಬೇಟ್ ಸ್ಪಿರಿಚುವಲ್ ಆಗಿರ್ಬೋದು, ದೇವ್ರ ಬಗ್ಗೆ ಇರುವಂಥದ್ದು, ನಮ್ಮ ಎಕ್ಸ್ಪೆಷಲಿ ನ್ಯಾಷನಾಲಿಟಿ ನ್ಯಾಷನಲಿಸಮ್ ಬಗ್ಗೆ ಇರುವಂಥದ್ದು, ನಮ್ಮ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ಇರ್ಬೋದು, ಅದ್ರ ಬಗ್ಗೆ ತುಂಬಾ ಗೈಡ್ ಮಾಡಿದ್ರು. ದೆನ್ ಕೇಮ್ ದ ಪ್ರಿಪ್ರೇಷನ್ ಫೇಸ್. ನಾನು ಐಐಟಿ ಜೆಇಇ ಪ್ರಿಪ್ರೇಷನ್ ಆಗುವಂಥದ್ದು ನಮಗೆ ಸಪೋರ್ಟ್ ಕೊಟ್ಟಂಥವ್ರು ಬೇಸ್ ಅನ್ನೋದು ಒಂದು
ಒಂದು ಪ್ರತಿಷ್ಠಿತ ಒಂದು ಕೋಚಿಂಗ್ ಸಂಸ್ಥೆ ಬೆಂಗಳೂರಿನಲ್ಲಿ. ಅವರು ತಪಸ್ಸಿಗೆ 40 ಜನಕ್ಕೆ ಫಂಡಿಂಗ್ ಮಾಡ್ತಾ ಇದ್ದಾರೆ ಓದಿಸೋದಕ್ಕೋಸ್ಕರ. ಅವ್ರು ನನಗೆ ಟೀಚರ್ಸ್ ತುಂಬಾ ಸಪೋರ್ಟಿವ್ ಆಗಿರೋ ಟೀಚರ್ಸ್, ಅವ್ರು ನಮ್ಮ ಭಾಷೆಯಲ್ಲಿ ಇರ್ಬೋದು ಬಟ್ ತುಂಬಾ ಸಪೋರ್ಟಿಂಗ್ ಆಗಿದ್ರು. ಫೈನಲಿ ನಾನು ನೆನೆಸ್ಕೋಬೇಕೀಗ ಅಂದರೆ ಮಾತಾಜಿ ರುಕ್ಮಿಣಿ ಮಾತಾಜಿ ಅವರು ಮತ್ತು ಶಿವರಾಜ್ ಸರ್ನ, ಅವರು ನಮಗೆ ತಪಸ್ಸಿನಲ್ಲಿ ಏನಂತ ಆಡಳಿತದವರು, ನಮ್ಮನ್ನ ಗೈಡೆನ್ಸ್ ಗೈಡ್ ಮಾಡಿದಂಥವ್ರು, ತಂದೆ ತದ ಸ್ಥಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರು ನಮ್ಮನ್ನ ಗೈಡ್ ಮಾಡಿದ್ರು 2 ವರ್ಷ. ಅವ್ರಿಂದನೇ ಇದು ಒಂದು ರೀತಿ ಸಾಧನೆ ಆಗಿದ್ದು ಅಂತ ಅಂದ್ಕೋತೀನಿ. 11th ಮತ್ತು 12th ತುಂಬ ಚೆನ್ನಾಗಾಯಿತು, ಪ್ರಿಪ್ರೇಷನ್ ಫೇಸ್ ತುಂಬ ಚೆನ್ನಾಗಿತ್ತು. ಈ ಪ್ರಿಪ್ರೇಷನ್ ನಾನು ಹೇಳಬೇಕಾಗಿರುವಂಥದ್ದು, ಇಟ್ಸ್ ಬೇಸಿಕಲಿ ಸೆಲ್ಫ್ ಮೋಟಿವೇಶನ್. ಯಾವುದೇ ಒಂದು ಏನಾದರೂ ಸಾಧನೆ ಮಾಡಬೇಕಾದ್ರೆ ನಮ್ಮ ಒಳಗಿಂದ ಒಂದು ಜಿಜ್ಞಾಸೆ ಅಂತಾರಲ್ಲ ಅದಿರಲೇಬೇಕು, ಅದೇ ಕಾಲ್ ಇಟ್ ಅಂತ ಆ ಜಿಜ್ಞಾಸೆ ಇರಲೇಬೇಕು. ಅದಾದಮೇಲೆ ಗೋಲ್ ಇದೆಯಲ್ಲ, ಈಗ ನನ್ನ 4 ಎಕ್ಸಾಮ್ ಬರೀಬೇಕು, ಒಂದು ಬೋರ್ಡ್ ಎಕ್ಸಾಮ್ ಬರೀಬೇಕು, ಒಂದು CET ಬರೀಬೇಕು, ಒಂದು JEE ಮೇನ್ಸ್ ಬರೀಬೇಕು, ಇನ್ನೊಂದು JEE ಅಡ್ವಾನ್ಸ್ ಬರೀಬೇಕು. ಬಟ್ ವೆನ್ ಯು ಕೀಪ್ ದ ಗೋಲ್ ಜಸ್ಟ್ ಆನ್ JEE ಅಡ್ವಾನ್ಸ್, ಈ ಸೈಡಲ್ಲಿ ಬರುವಂಥ ಬ್ರಾಂಚಸ್ ಏನೂ ಅಲ್ಲ. ನಿಮ್ಮ ಒಂದು ಗುರಿ ಮೊದಲೇ ಫಿಕ್ಸ್ ಆಗಿದ್ದರೆ ಆ ಸೈಡಲ್ಲಿ ಬರುವಂಥವ್ರು ನಾವು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಮೈ ಏಮ್ ವಾಸ್ ಫಿಕ್ಸ್ ದ ಹ್ಯಾಟ್ ದಟ್ ಐ ಹ್ಯಾವ್ ಟು ಜಾಯ್ನ್ ದ IIT ಅಟ್ ಎನಿ ಕಾಸ್ಟ್. ಆ ರೀ ಹಂಗಿದ್ದಾಗ ಪಕ್ಕದಲ್ಲಿ ಬರುವಂಥ ಎಕ್ಸಾಮ್ ಯಾವ ರೀತಿ ಅಂತ ಮ್ಯಾಟರ್ ಆಗಲಿಲ್ಲ. ಐ ಜಸ್ಟ್ ವಾಂಟೆಡ್ ಟು ಗೋ ಟು IIT ಆ್ಯಂಡ್ ಐ ಜಸ್ಟ್ ಬ್ಯಾಡ್ಲಿ ವಾಂಟೆಡ್ ಟು ಗೋ IIT. ಹಾಗಾಗಿ ನಾನು ಕಂಪ್ಲೀಟ್ ಪ್ರಿಪ್ರೇಷನ್ ಮಾಡಿದೆ, ಮತ್ತು ನನ್ನ ಒಂದು ಏನಂತಾರೆ ಅದಕ್ಕೆ ಕಂಪ್ಲೀಟ್ ಗುರಿ ಅಲ್ಲೇ ಆಗಿತ್ತು. ಮತ್ತು ಯಾವುದೇ ರೀತಿಯಿಂದ ಬೇರೆ ಡಿಸ್ಟ್ರಾಕ್ಷನ್ಸ್ಗೆ ಒಳಗಾಗ್ದೇ ಆ ಒಂದು ಗುರಿ ಅಂತ ತೊಗೊಳೋದಕ್ಕೆ ಹೆಲ್ಪ್ ಆಯಿತು. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಇತ್ತು. ಯಾವ ರೀತಿ ಅಂತಂದರೆ ಈಗ ಅಪ್ಪ ಯಾವಾಗಲೂ ಏನನ್ನೋರು, ಅಪ್ಪ ಅಮ್ಮ ಯಾವಾಗಲೂ ಏನನ್ನೋರು ಅಂದರೆ ನೀನು ಮಾರ್ಕ್ಸ್ ಕಡಿಮೆ ಆದರೂ ಪರವಾಗಿಲ್ಲ, ಜಸ್ಟ್ ಡೋಂಟ್ ಸ್ಟ್ರೆಸ್ ತೊಗೋಬೇಡ, ಮತ್ತು ಆರೋಗ್ಯ ಚೆನ್ನಾಗಿ ನೋಡ್ಕೊ, ಮತ್ತು ನೀನು ನಾವು ನಿಮಗೆ ನಿಮ್ಮಲ್ಲಿ ಹೊರೆ ಏನೂ ಆಗ್ತಿಲ್ಲ, ನೀನು ಜಸ್ಟ್ ಗೋ ವಾಟ್ ಯು ನಿನ್ನ ಮೊಳಗಿಂದ ಮನಸ್ಸು ಏನನ್ನುತ್ತೆ ಅದನ್ನ ಪ್ರಕಾರ ನೀನು ಮಾಡ್ಕೊಂಡು ಹೋಗು ಅಂತ ಮೊದಲಿಂದನೂ ಕೂಡ ಅನ್ಕೊಬಂದರು. ಸೊ ಐ ವಾಸ್ ನಾಟ್ ನನಗೇನಂತಂದರೆ ನನ್ನ ತಲೆ ಮೇಲೆ ಇಟ್ಕೊಂಡಿದ್ದು IIT ಹೋಗಬೇಕು ಅಂತ ಆ ರೀತಿ ಒಂದು ಮಾಡಲೇಬೇಕು ಅನ್ನೋ ಒಂದು ಸ್ಟ್ರೆಸ್ ಅಲ್ಲಿ ನಾನು ಮಾಡಲಿಲ್ಲ. ಜಸ್ಟ್ ಇಟ್ ವಾಸ್ ಮೈ ಓನ್ ಒಪಿನಿಯನ್ ಆ್ಯಂಡ್ ಇಟ್ ವಾಸ್ ಮೈ ನನ್ನ ಒಳಗಡೆ ಇದ್ದಂಥ ಒಂದು ಮನಸ್ಸು ರೀತಿ ಹೇಳ್ತಿತ್ತು, ಅದನ್ನು ಮಾಡ್ಕೊಂಡೋದೆ ಅಷ್ಟೇ. ನಾವು ಈಗ ಪಾಕ್ IIT ಕ್ರ್ಯಾಕ್ ಆಗಿ ಫಸ್ಟು ಜನವರಿನಲ್ಲಿ ನಾವು ಫಸ್ಟ್ ಮೀನ್ಸ್ ಬರೆದ್ವಿ ಆ್ಯಂಡ್ ಇಟ್ ವಾಸ್ ಜಸ್ಟ್ ಲೈಕ್ ಕೇಕ್ ವಾಕ್. JEE ಮೀನ್ಸ್ ವಾಸ್ ಲೈಕ್ ಜಸ್ಟ್ ಕೇಕ್ ವಾಕ್ ಆ್ಯಂಡ್ ಡಿಡ್ ಇಟ್ ವೆರಿ ವೆಲ್. ನನಗೊಂದು CRL 1756 ಬಂತು. ಇಟ್ ವಾಸ್ ಜಸ್ಟ್ ಬಿಕಾಸ್ ಮೈ ಟೀಚರ್ಸ್ ಆ್ಯಂಡ್ ಮೈ ಪೇರೆಂಟ್ಸ್ ಸಪೋರ್ಟ್ ಐ ಕೆನ್ ಜೆ, ಮತ್ತು ತಪಸ್ ಸಪೋರ್ಟ್ ನಾನು ಯಾವತ್ತೂ ಮರೆಯೋದಕ್ಕಾಗೋದಿಲ್ಲ. ಆಮೇಲೆ CET ಬರೆದ್ವಿ, CET ಕೂಡ ಅಷ್ಟೇ ಚೆನ್ನಾಗಾಯಿತು, ಬೋರ್ಡ್ಸ್ ಕೂಡ ಅಷ್ಟೇ ಚೆನ್ನಾಗಾಯಿತು. ನೆಕ್ಸ್ಟ್ ದ ಕೇಮ್ ದ ಮ್ಯಾಮ್ ಆಫ್ JEE ಅಡ್ವಾನ್ಸ್ ಬಂತು. ಈ 2 ವರ್ಷ ಮಾಡಿದ ಪ್ರಿಪ್ರೇಷನನ್ನು ಅಷ್ಟು ಕಟ್ಟುನಿಟ್ಟಾಗಿ ನಾವು ಪಾಲಿಸ್ಕೊಬಂದಿದ್ವಿ, ಅಲ್ಲಿಂದ ರೂಲ್ಸ್ನ ಕಟ್ಟುನಿಟ್ಟಾಗಿ ಪಾಲಿಸ್ಕೊಬಂದಿದ್ವಿ. ಫೈನಲಿ ನಾವು JEE ಅಡ್ವಾನ್ಸ್ ಎಕ್ಸಾಮ್ನ ಬರೆದ್ವಿ, ಅದು ಕೂಡ ಕ್ರ್ಯಾಕ್ ಆಯಿತು. ಈಗ ನಾನು 3rd ರೌಂಡಲ್ಲಿ IIT ಖರಗ್ಪುರ್ಗೆ ನನ್ನ ಸೀಟ್ನ ಅಲಾಟ್ ಮಾಡ್ಕೊಂಡಿದ್ದೀನಿ, ಮತ್ತು 27 ಕೂಡ ರಿಜಿಸ್ಟರ್ ಕೂಡ ಜಾಯಿನ್ ಕೂಡ ಆಗ್ತಾಯಿದ್ದೀನಿ. ನಿಮ್ಮ ಮುಂದಿನ ಯೋಜನೆಗಳೇನು? ಹಾಂ, ಮುಂದಿನ ಯೋಜನೆ ಅಂತಂದರೆ ಒಂದು ಟ್ರೇಡ್ ಮಾರ್ಕ್ ಇದೆ IIT ಅದೇನಂತಂದರೆ ಈಗ UPSC ಕ್ರ್ಯಾಕ್ ಮಾಡುವಂಥ ಆಲ್ಮೋಸ್ಟ್ 40-50% ಪೀಪಲ್ ಅಂದರೆ ಆಲ್ಮೋಸ್ಟ್ 20-50% ಪೀಪಲ್ IITians ಆಗಿರ್ತಾರೆ ಅಂತ ಒಂದು ಟ್ರೇಡ್ ಮಾರ್ಕ್ ಇದೆ. ನಂದು ಕೂಡ ಚಿಕ್ಕ ವಯಸ್ಸಿಂದ UPSC ಬರೀಬೇಕು, ಒಂದು IAS ಅಥವಾ IRS ಒಂದು ಒಳ್ಳೆ ಸಾಧನೆ IFS ಒಳ್ಳೆ ಸಾಧನೆ ಮಾಡಬೇಕು ಅಂತ ಇದೆ. ಸೊ ಜಸ್ಟ್ ಬ್ಯಾಡ್ಲಿ ವಾಂಟೆಡ್ ಟು ಜಾಯಿನ್ UPSC ಕ್ರ್ಯಾಕ್ UPSC. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ರೈತರಪ್ಪ ಕುಟುಂಬದಲ್ಲಿದ್ದೀನಿ, ನಾವು ನಮಗೆ ಓದು ಬರಹ ಕಲಿಕೆ ನಮ್ಮ ತಂದೆ ತಾಯಿಯವರು ಪ್ರೋತ್ಸಾಹ ಕೊಡಲಿಲ್ಲ. ಯಾಕಂದರೆ ಹೆಚ್ಚು ಓದಿಸಿದ್ರೆ ಮಕ್ಕಳನ್ನ ಅಷ್ಟು ಇದನ್ನು ಅವರಿಗೆ ಒದಗಿಸೋಕ್ಕಾಗದಂಥ ಮೂಲಭೂತ ಸೌಕರ್ಯ ನಮ್ಮ ತಂದೆ ತಾಯಿ ಒದಗಿಸಲಿಲ್ಲ. ಯಾಕೆಂದರೆ ಅವ್ರಿಗೆ ಬಸ್ಸಿನ ಸೌಕರ್ಯ ನಮ್ಗೆ ಅಷ್ಟೊಂದು ಚೆನ್ನಾಗಿರಲಿಲ್ಲ. SSLC ನಾನೇ ಫಸ್ಟ್ ನನ್ನ ಬ್ಯಾಚಲ್ಲಿ ಪಾಸಾಗಿದ್ದು, ಆದರೆ ನಮ್ಮ ಊರಿಗೆ ಬಸ್ ಇರಲಿಲ್ಲ. 3 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಾಗಿದ್ದರಿಂದ ಹೆಣ್ಮಗಳು 3 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು, ಅದಕ್ಕೋಸ್ಕರ ನಮ್ಮ ತಂದೆ ನನ್ನ ವಿದ್ಯಾಭ್ಯಾಸನ ಅರ್ಧಕ್ಕೆ ನಿಲ್ಲಿಸಿ ಮದುವೆ ಮಾಡೋಕ್ಕೆ ಮುಂದಾದರು. ಆದರೆ ನಾನು ಫಸ್ಟ್ ಕನಸನ್ನು ನನ್ನ ಮಗನಿಂದ ನನ್ನ ನೋಡೋಕ್ಕೆ ಇಷ್ಟಪಟ್ಟೆ, ಅದೇ ರೀತಿ ಅವ್ನು ನನ್ನ ಕನಸಿಗೆ ನೀರೇರೋದು ಪೋಷಣೆ ಮಾಡ್ದ. ನಾನು ಏನಂತ ಆಸೆ ಇಟ್ಕೊಂಡಿದ್ದೀನಿ ಅಂದರೆ, ನಮ್ಮಂಥ ಎಷ್ಟೋ ಮಕ್ಕಳುಗಳು ಓದೋಕ್ಕೆ ಆಗದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಹಿಂದುಳಿದಾಗ ನನ್ನ ಮಗ ಅವ್ರ ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನೋದೇ ನಂದು ಒಂದು ಅತ್ಯುತ್ತಮ ಆಸೆ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಗೆ ಇಷ್ಟೊಂದು ಈ ನನ್ನ ಮಗನಿಗೆ ಸಹಾಯ ಮಾಡಿದಂಥ ಶಿಕ್ಷಕರಾಗಿರ್ಬೋದು ಹಾಗೂ ಎಲ್ಲ ನಮ್ಮ ತಪಸ್ಸಿನ ಮೇಡಮ್ವರೆಗೂ ಹಾಗೂ ಸರ್ಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹಾಗೂ ಎಲೆಮೊರೆ ಕಾಯಿಯಾಗಿ ಹಿಂದೆಗಡೆ ನಮಗೆ ಪ್ರೋತ್ಸಾಹ ಎಷ್ಟೋ ಜನ ಮಾಡಿದ್ದಾರೆ ಅವರ ಹೆಸರನ್ನು ಹೇಳೋಕ್ಕೆ ಇಷ್ಟಪಡಲ್ಲ ಅವರು, ಅವ್ರಿಗೂ ನನ್ನ ಮನಃಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ ಸರ್. ಸರ್, ಮಾಗಡಿ ತಾಲೂಕಿನ ಕಲ್ಯಾ ಗ್ರಾಮದ ವಾಸಿ ನಾವು, ಗೊದ್ರಟ್ಟಿಲಿ ವಾಸವಾಗಿದ್ದೀವಿ. ನಮ್ಮ ತಾತನ ಹೆಸರು ಮೂಡ್ಲಪ್ಪ ಅಂತ, ನಮ್ಮ ತಂದೆ ಹೆಸರು ವೆಂಕಟರಾಮಯ್ಯ. ನಮ್ಮಪ್ಪ ಅವರು ಹೈಯರ್ ಎಜುಕೇಷನ್ನು ಇಡೀ ನಮ್ಮ 100 ಜನಕ್ಕೆ 3 ಜನ ಪಾಸಾಗಿದೆ SSLC. ಆದರೆ ನಾವು ಅದರಲ್ಲಿ ಆ ಥರ ಮಾಡೋಕ್ಕಾಗಲಿಲ್ಲ. ಆದರೆ ನಮ್ಮ ಅಮ್ಮಗನಿಗೆ ಆ ಥರ ಪೊಸಿಷನ್ ಬಂದಿದೆ. ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಸರ್, IITಗೆ ಹೋಗ್ತಾನೆ, 400,000 ರೂಪಾಯಿ ಸಂಪಾದನೆ ಮಾಡ್ತಾನೆ, ಸಂಪಾದನೆ ಮಾಡಲಿ. ನಾವು UPSC ಎಕ್ಸಾಮ್ ಬರೆದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೆಸರು ತರಬೇಕು, ಒಬ್ಬ ರೈತರಿಗೆ ಅನುಕೂಲ ಆಗಬೇಕಾದ್ರಿಂದ 100,000 ಜನಕ್ಕೆ ಅವನಿಂದ ಆಸರೆ ಆಗಬೇಕು.
ಅಂತ ಇಷ್ಟಪಟ್ಟು ನಾನು ಹೇಳ. ಮಾಗಡಿ ಸೀಮೆಯ ಕಲಾವತಿ ಪಟ್ಟಣ ಅಥವಾ ಕಲ್ಲೇಹ ಕಲ್ಯಾ ಗ್ರಾಮದ ಸಾಂಸ್ಕೃತಿಕ ಹಿನ್ನೆಲೆ ಅನನ್ಯವಾದದ್ದು. ಈ ಗ್ರಾಮದ ಒಂದು ರೈತಾಪಿ ಕುಟುಂಬದಲ್ಲಿ ನಿರ್ಮಲ ಮತ್ತು ಅಶೋಕ್ ಕುಮಾರ್ ಅವರ ಪುತ್ರನಾಗಿ ಜನಿಸಿರ್ತಕ್ಕಂಥ ವಿನಯ್ ತುಂಬ ಬುದ್ಧಿವಂತಿದ್ದಾನೆ. ಮಾಗಡಿ ಸೀಮೆಯಿಂದ ನನಗೆ ತಿಳಿದ ಮಟ್ಟಿಗೆ ಮೊಟ್ಟ ಮೊದಲ ಬಾರಿಗೆ ಈತ IIT ಆಯ್ಕೆ ಆಗಿರ್ಬೋದು ಅಂದ್ಕೊಂಡಿದ್ದೀನಿ, ಅಥವಾ ಬೇರೆ ಇರ್ಬೋದು ಗೊತ್ತಿಲ್ಲ. ಆದರೆ ನನ್ನ ವಿನಮ್ರ ಮನವಿ ಏನೆಂದರೆ, ಮಾಗಡಿ ತಾಲೂಕಿನಲ್ಲಿರ್ತಕ್ಕಂಥ ಸ್ವಲ್ಪ ಆರ್ಥಿಕವಾಗಿ ಸದೃಢವಾಗಿರ್ತಕ್ಕಂಥ ಸಿರಿವಂತರು, ಜನಪ್ರತಿನಿಧಿಗಳು, ಅಧಿಕಾರಿಗಳು, ಸಮಾಜ ಸೇವಕರು ಮತ್ತು ಯಾವುದೇ ಇರ್ಬೋದು ಉತ್ತಮ ಸ್ಥಿತಿಯಲ್ಲಿ ಹಣಕಾಸಿನ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಇಂಥ ಮಾಗಡಿ ಮಣ್ಣಿನ ಪ್ರತಿಭಾವಂತ ವಿನಯ್ ಕುಮಾರ್ ಅವರಿಗೆ ಬೆಂತಟ್ಟಕ್ಕಂಥ ಕೆಲಸವನ್ನು ಮಾಡಬೇಕು. ಆತನ ಉನ್ನತ ವ್ಯಾಸಂಗಕ್ಕೆ ಆರ್ಥಿಕವಾಗಿಯೂ ಕೂಡ ನೆರವನ್ನು ನೀಡಬೇಕು. ಮಣ್ಣಿನ ಪ್ರತಿಭೆ ಉತ್ತರ ಪ್ರದೇಶದ ಖರಗ್ಪುರದಂಥ ಕಡೆಯಲ್ಲಿ ಮಾಗಡಿ ಮಣ್ಣಿನ ಪ್ರತಿಭೆ ಬೆಳೀತದೆ ಅಂದರೆ ನಮ್ಮೆಲ್ಲರಿಗೂ ಹೆಮ್ಮೆ. ಹಾಗಾಗಿ ಮಾಗಡಿಯಲ್ಲಿರ್ತಕ್ಕಂಥ ಸಜ್ಜನ ಸಂಸ್ಕೃತಿ ಬಂಧುಗಳು ವಿನಯ್ ಕುಮಾರ್ ಬೆಂತಟ್ಟಕ್ಕಂಥ ಕೆಲಸವನ್ನು ಮಾಡಬೇಕು. ಆರ್ಥಿಕವಾಗಿ ಆತನಿಗೆ ಸಹಾಯ ಮಾಡಿದರೆ ಈ ಮಣ್ಣಿನ ಕೀರ್ತಿ ನಾಲ್ಕು ದಶೆಯಲ್ಲಿ ಬೆಳಗೋದಕ್ಕೆ ಸಾಧ್ಯ ಆಗ್ತದೆ. ಕೆಂಪೇಗೌಡರ ಹಿರಿಮೆ ಗರಿಮೆಗಳು ಇಡೀ ಅಖಂಡ ಭರತಖಂಡದಂಥ ಬೆಳಗೋದಕ್ಕೆ ಇಂಥ ವ್ಯಕ್ತಿಗಳಿಂದ ಸಾಧ್ಯ. ದಯಮಾಡಿ ಈ ಪ್ರತಿಭಾವಂತ ವಿನಯ್ ಕುಮಾರ್ ಅವರಿಗೆ ಪ್ರೋತ್ಸಾಹ ನೀಡಬೇಕಂತೇಳಿ ವಿನಮ್ರವಾಗಿ ಮನವಿ ಮಾಡ್ತೇನೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV News ಕನ್ನಡವನ್ನು. ವಂದನೆಗಳು.